ಹಾಯ್ ಎವ್ರಿ ಒನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲರಿಗೂ ಇವತ್ತಿನ ಡಿಗ್ರಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಮೊದಲಾಗಿ ಡಿಗ್ರಿ ಅಪ್ಡೇಟಲ್ಲಿ ಬಂದುಬಿಟ್ಟು ನಿಮ್ಮ ಕಾಲೇಜ್ ಅಡ್ಮಿಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಮೇಲೆ ಬಟನ್ ಕ್ಲಿಕ್ ಮಾಡಿ. ಪದವಿಗಳಿಗೆ 900, ಸ್ನಾತಕೋತ್ತರ ಪದವಿಗಳಿಗೆ 800 ರೂಪಾಯಿಸ್. ಅಂದರೆ ಆಗಸ್ಟ್ 4ರಿಂದ ಡಿಗ್ರಿ ಕಾಲೇಜ್ ಅಡ್ಮಿಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಫೀಸ್ ಬಂದುಬಿಟ್ಟು ಪದವಿ ಕೋರ್ಸ್ಗಳಿಗೆ 900 ರೂಪಾಯಿ ಫೀಸ್ ಆಗಿರುತ್ತೆ, ಮಾತ್ರ ಮಾಸ್ಟರ್ ಡಿಗ್ರಿ ಸ್ನಾತಕೋತ್ತರ ಪದವಿಗಳಿಗೆ 2800 ರೂಪಾಯಿ ಫೀಸ್ ಆಗಿರುತ್ತೆ. ಇದನ್ನು ಬ್ರೀಫಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ರಾಜ್ಯದ ಎಲ್ಲ ಪದವಿ ಕಾಲೇಜುಗಳನ್ನು ಆಗಸ್ಟ್ 4ರಿಂದ ಶುರು ಮಾಡಲು, ಅಂದರೆ ದಾಖಲಾತಿ ಅಡ್ಮಿಷನ್ ಶುರು ಮಾಡಲು ಕಾಲೇಜ್ ಶಿಕ್ಷಣ ಇಲಾಖೆ ಪರ್ಮಿಷನ್ ಕೊಟ್ಟಿದೆ. ಅಂದರೆ ಕಾಲೇಜ್ ಶುರು ಮಾಡೋಕ್ಕಲ್ಲ, ಅಡ್ಮಿಷನ್ ಹಾಕಿ ಪರ್ಮಿಷನ್ ಕೊಟ್ಟಿದೆ. ಆ ಮಾದರಿಯಲ್ಲಿ 2021-22 ಸಾಲಿನ ಪ್ರಥಮ ವರ್ಷದ ಪದವಿ, ಅಂದರೆ ಪ್ರಥಮ ವರ್ಷದ ಪದವಿಗೆ ಪ್ರಕ್ರಿಯೆ ಮಂಡಿಸಲು ಪರ್ಮಿಷನ್ ಕೊಟ್ಟಿದೆ. ಅದಕ್ಕಾಗಿ ಏಕರೂಪ ಕಾಯ್ದುಕೊಳ್ಳಲು ನಿರ್ಧಾರ ಕೊಟ್ಟಿದೆ. ಏಕರೂಪತೆ ಕಾಯ್ದುಕೊಳ್ಳಲು ನಿರ್ಧಾರ ಕೊಟ್ಟಿದೆ, ಅಂದರೆ ಪ್ರವೇಶ ಪ್ರಕ್ರಿಯೆಯಲ್ಲಿ ಏಕರೂಪತೆಯನ್ನು ಕಾಯ್ದುಕೊಳ್ಳಲು ಉನ್ನತ ಶಿಕ್ಷಣ ಇಲಾಖೆ ನೆರವು ಕೊಟ್ಟಿದೆ. ಉನ್ನತ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಯೂನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರುತ್ತೆ, ಅದು UUCEMS ಅಂತ ಬರುತ್ತೆ. ಆ UUCEMS ಅಡಿಯಲ್ಲಿ ಎಲ್ಲರೂ ಕೂಡ ಆ ವೆಬ್ಸೈಟಲ್ಲಿ ಮೂಲಕನೇ ತಮ್ಮ ಅಡ್ಮಿಷನ್ ಆಗಬೇಕು, ಯಾವುದೇ ಕಾರಣಕ್ಕೂ ಬೇರೆ ರೀತಿಯಲ್ಲಿ ಆಗಬಾರ್ದು ಅಂತ ಮೆನ್ಷನ್ ಮಾಡಿದ್ದಾರೆ. ವೆಬ್ಸೈಟ್ ಬಂದುಬಿಟ್ಟು hatersvtu.UUCEMS.government.in ಅಂತ ವೆಬ್ಸೈಟು. ಆ ವೆಬ್ಸೈಟಲ್ಲಿ ನೀವು ಕಾಲೇಜವರು ತಮ್ಮ ಲಾಗಿನ್ ಮೂಲಕ ಅಡ್ಮಿಷನ್ ಮಾಡಬೇಕು ಅಂತೇಳಿ ಈಗಾಗಲೇ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಆಯುಕ್ತ ಪ್ರದೀಪ್ ಅವರು ಸುತ್ತಲೇ ಕೂಡ ಹೊರಡಿಸಿದ್ದಾರೆ. ಇದೇ ರೂಪದಲ್ಲಿ ಎಲ್ಲ ಕಾಲೇಜ್ ಅಡ್ಮಿಷನ್ ಆಗಬೇಕು. ಇದು ಎಲ್ಲ ಕಾಲೇಜು ಎಲ್ಲ ವಿಶ್ವವಿದ್ಯಾನಿಲಯ ಕೂಡ ಅಪ್ಲೈ ಆಗುತ್ತೆ ಅಂತೇಳಿ ಕೂಡ ಹೇಳಿದ್ದಾರೆ. ನಂತರ ಬಂದುಬಿಟ್ಟು ಪದವಿಗಳಿಗೆ 900 ರೂಪಾಯಿ ಮತ್ತು ಸ್ನಾತಕೋತ್ತರ ಪದವಿಗಳಿಗೆ 800 ರೂಪಾಯಿ ಫೀಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಕೂಡ ಸರ್ಕಾರಿ ಮತ್ತು ಸರ್ಕಾರಿ ಅನುಮೋದಿತ ಕಾಲೇಜುಗಳಲ್ಲಿ ಪದವಿ ವರ್ಷಗಳಿಗೆ ಈ ಶುಲ್ಕವನ್ನು ನಿಗದಿಪಡಿಸಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಆಗಸ್ಟ್ 4ರಿಂದ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಯಾರು ಅಡ್ಮಿಷನ್ ಆಗ್ತೀರಾ ಇವಾಗ ಅಡ್ಮಿಷನ್ ಆಗಬೇಕು. ಫೀಸ್ ಬಂದುಬಿಟ್ಟು ಪದವಿಗಳಿಗೆ 900, ಸ್ನಾತಕೋತ್ತರ ಪದವಿಗಳಿಗೆ 800. ಎಲ್ಲ ಕೂಡ ಏಕರೂಪ ಅಂತ ವ್ಯವಸ್ಥೆ ಮಾಡಿದ್ದಾರೆ, ಅಂದರೆ ಎಲ್ಲ ಕೂಡ ಒಂದೇ ರೀತಿ ಅಡ್ಮಿಷನ್ ಆಗಬೇಕು. ಅದು ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಬಂದುಬಿಟ್ಟು hatersvtu.UUCEMS.government.in ಅಂತ ಏಕರೂಪ ಪ್ರವೇಶವನ್ನು ಎಲ್ಲರೂ ಪಡೆಯಬೇಕಾಗುತ್ತೆ ಅಂತ ಇವತ್ತಿನ ಅಪ್ಡೇಟ್. ಇದೇ ಥರ ಹೆಚ್ಚಿನ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.